ಓಕೆ ಸ್ಟೂಡೆಂಟ್ಸ್, ಮಾರ್ಜಿನಲ್ ಕಾಸ್ಟಿಂಗ್ ಅಲ್ಲಿ ನನ್ನ ಹತ್ರ ಒಂದು 2 ಮಾರ್ಕ್ಸ್ಗೆ ಒಂದು ಕ್ವಶನ್ ಇದೆ. ಇದು ಯಾವ ವರ್ಷದ್ದು ಏನು ಅಂತ ಕೇಳಕ್ ಹೋಗ್ಬೇಡಿ. ಇದು ಸುಮಾರು ಒಂದು 2008 ಅಲ್ಲಿ ಕೇಳಿರ್ತಕ್ಕಂಥ ಕ್ವಶನ್. ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್ ಫ್ರಮ್ ದ ಫಾಲೋಯಿಂಗ್ ಪರ್ಟಿಕ್ಯುಲರ್ಸ್. ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 3 ಲಕ್ಷ ರೂಪೀಸ್, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಈಸ್ 16 ರೂಪೀಸ್, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಈಸ್ 21 ರೂಪೀಸ್ ಅಂತ ಇದೆ. ಈಗ ಎರಡು ಕ್ಯಾಲ್ಕುಲೇಟರ್ ತಗೊಳ್ಳಿ ದಯವಿಟ್ಟು, ನನಗೆ ಕ್ಯಾಲ್ಕುಲೇಟರ್ ಬೇಕು ಹೇಳಿ. ಇಲ್ಲಿ ಏನಂತ ಇದೆ ಅಂದ್ರೆ ಫಿಕ್ಸ್ಡ್ ಎಕ್ಸ್ಪೆನ್ಸಸ್ 3 ಲಕ್ಷ ರೂಪೀಸ್ ಅಂತ ಹೇಳ್ತಾ ಇದ್ದಾನೆ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 16 ರೂಪೀಸ್ ಅಂತ ಹೇಳ್ತಾ ಇದ್ದಾರೆ, ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 21 ರೂಪೀಸ್ ಅಂತ ಹೇಳ್ತಾ ಇದ್ದಾರೆ. ನೋಡಿ, ನಾನು ಮುಂಚೆನೆ ಹೇಳಿದ್ದೀನಿ ಫಾರ್ಮುಲಾ ಜ್ಞಾಪಕ ಇಟ್ಕೊಳ್ಬೇಕು ಅಂತ. ಇಲ್ಲಿ ಕೇಳಿರೋದು ಬ್ರೇಕ್ ಇವನ್ ಪಾಯಿಂಟ್, ಆದರೆ ಕೊಟ್ಟಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ನಾನೇನ್ ಮಾಡ್ತೀನಿ ಅಂದ್ರೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್. ಕರೆಕ್ಟಾ? ಈಗ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ಕ್ವಶನ್ ಅಲ್ಲಿ ಅಂದ್ರೆ 3 ಲಕ್ಷ ರೂಪೀಸ್ ಕೊಟ್ಟಿದ್ದಾರೆ. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 21 ರೂಪೀಸ್ ಅಂತ ಹೇಳಿದ್ದಾರೆ, ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 16 ರೂಪೀಸ್ ಅಂತ ಹೇಳಿದ್ದಾರೆ. ಹಾಗಾದ್ರೆ 21 ಅಲ್ಲಿ 16 ಹೋದ್ರೆ 5 ಬರುತ್ತೆ, 5 1 5 6 30. ಸೊ ಹಾಗಾದ್ರೆ 60,000 ಯೂನಿಟ್ಸ್ ಈಸ್ ದ ಬ್ರೇಕ್ ಇವನ್ ಪಾಯಿಂಟ್ ಅಂತ ಹೇಳಬಹುದು. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ 60,000 ಯೂನಿಟ್ಸ್ ಅನ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡಿ ಸೇಲ್ ಮಾಡಿದ್ರೆ 1 ರೂಪಾಯಿ ಪ್ರಾಫಿಟ್ ಬರಲ್ಲ, 1 ರೂಪಾಯಿ ಲಾಸು ಆಗಲ್ಲ. ಸರ್, ಇದೇ ಕ್ವಶನ್ ಕೊಟ್ಬಿಟ್ಟು ಬ್ರೇಕ್ ಇವನ್ ಪಾಯಿಂಟ್ ಯೂನಿಟ್ಸ್ ಅಲ್ಲ, ವ್ಯಾಲ್ಯೂನಲ್ಲೂ ಮಾಡಿ ಯೂನಿಟ್ಸ್ ಅಲ್ಲೂ ಮಾಡಿ, ಬ್ರೇಕ್ ಇವನ್ ಪಾಯಿಂಟ್ ರುಪೀಸ್ ಅಲ್ಲೂ ಕ್ಯಾಲ್ಕುಲೇಟ್ ಮಾಡಿ, ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂನಲ್ಲೂ ಮಾಡಿ ಅಂತ ಹೇಳಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ ಎರಡನೇ ಪಾಯಿಂಟ್ ಬ್ರೇಕ್ ಇವನ್ ಪಾಯಿಂಟ್ ಇಸ್ ಈಕ್ವಲ್ಸ್ ಟು ಇದು ಇನ್ ವ್ಯಾಲ್ಯೂ ಅಥವಾ ಇನ್ ರುಪೀಸ್ ಅಂತ ಹೇಳ್ತೀವಿ. ಕರೆಕ್ಟಾ? ಅದಕ್ಕೂ ಕೂಡ ಫಾರ್ಮುಲಾ ಏನಪ್ಪ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ ಅಂತ ಮಾಡ್ತೀವಿ. ಹೌದಾ? ಹಾಗಾದ್ರೆ ಸರ್, ಪಿವಿ ರೇಷಿಯೋ ಹೆಂಗ್ ಸರ್ ಮಾಡೋದು? ನಾನು ಹೇಳ್ಕೊಟ್ಟಿದ್ದೀನಿ ನೋಡಿ, ಇಲ್ಲಿ ಬೇಕಾದ್ರೆ ಹೇಳ್ಕೊಡ್ತೀನಿ. ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೇಲ್ಸ್ ಮೈನಸ್ ವೇರಿಯಬಲ್ ಕಾಸ್ಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಸೇಲ್ಸ್ 21 ರುಪೀಸ್ ಇದೆ, 16 ರುಪೀಸ್ ಏನಿದೆ ವೇರಿಯಬಲ್ ಕಾಸ್ಟ್ ಇದೆ, ಡಿವೈಡೆಡ್ ಬೈ ಸೇಲ್ಸ್ ಇಸ್ 21 ಇಂಟು 100. ಈಗ 21 - 16 ಅಂದ್ರೆ 5 ಬರುತ್ತೆ. ಅಮ್ಮ, 5 / 21 × 100 ಎಷ್ಟು ಬರುತ್ತಮ್ಮ? 5 / 21 ಎಷ್ಟು ಬರುತ್ತೆ? 238 ಅಂದ್ರೆ 23.8% ಬರುತ್ತೆ, 23.8% ಬರುತ್ತೆ. ಈಗ ನಾವು ಏನ್ ಮಾಡಬಹುದು ಅಂತ ಹೇಳಿದ್ರೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆಯಪ್ಪ? ಫಿಕ್ಸ್ಡ್ ಕಾಸ್ಟ್ ಅಂದ್ರೆ 3 ಲಕ್ಷ ರೂಪೀಸ್ ಇದೆ. ಓಕೆನಾ? 3 ಲ್ಯಾಕ್ಸ್ ಡಿವೈಡೆಡ್ ಬೈ, ಓಕೆನಾ, ಈಗ ಹೇಳು ಎಷ್ಟು ಬರುತ್ತೆ ಅಂತ. 23.8 × 100 ಎಷ್ಟು ಬರುತ್ತಮ್ಮ? 12,60,000 ರುಪೀಸ್ ಬರ್ತಾ ಇದೆ. ಕರೆಕ್ಟಾ? ನೋಡಿ, ನಾನು ಆಲ್ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ 12,60,000. ನೋಡಿ, ನೀವು ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಮಾಡಬೇಕಾದ್ರೆ ಫಿಕ್ಸ್ ಕಾಸ್ಟ್ ಡಿವೈಡೆಡ್ ಬೈ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಮೈನಸ್ ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ ಅಂತ ಇದೆ. ಹೌದಾ? ಆಗ ನಮಗೆ 60,000 ಯೂನಿಟ್ಸ್ ಅನ್ನ ಮಾರಿದ್ರೆ ನೋ ಪ್ರಾಫಿಟ್ ನೋ ಲಾಸ್ ಅಂತ ಬಂತು. ಸಪೋಸ್ ಕ್ವಶನ್ ಅಲ್ಲಿ 6 ಮಾರ್ಕ್ಸ್ ಗೆ ಈ ತರ ಕ್ವಶನ್ ಕೊಟ್ಟಿದೆ. ಇದು ಸಿಂಪಲ್ ಕ್ವಶನ್, 2 ಮಾರ್ಕ್ಸ್ ಗೆ ಆದ್ರೆ ಇಷ್ಟೇ ಆನ್ಸರ್. ಕರೆಕ್ಟಾ? ಸಪೋಸ್ ಅವ್ರು ಏನಾದ್ರು ಅಂದ್ರೆ ಕ್ವಶನ್ ಪೇಪರ್ ಅಲ್ಲಿ ಏನಾದ್ರು ಕ್ಯಾಲ್ಕುಲೇಟ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಂಡ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಅಂತ ಕೇಳ್ದ, ಆಗ ರುಪೀಸ್ ಅಲ್ಲಿ ವ್ಯಾಲ್ಯೂ ಯೂನಿಟ್ಸ್ ಅಲ್ಲಿ ಏನೋ ಮಾಡ್ಬಿಟ್ವಿ. ಈಗ ವ್ಯಾಲ್ಯೂ ಮಾಡ್ಬೇಕಾದ್ರೆ ಏನ್ ಮಾಡಬೇಕು? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ
So PV ratio in maadidivi andre sales minus variable cost divided by sales into 100 23.88 plus bantu avuda aga naave en maadidvi fixed cost divided by eno PV ratio 23.8 into 100 maadkodre 1260 barutte nimage ee rupees maadbekadre andre break even point in units bandirutte ರುಪೀಸ್ ಮಾಡಬೇಕಾದ್ರೆ ನಿಮಗೆ ಇನ್ನೊಂದು ಆಲ್ಟರ್ನೇಟಿವ್ ಫಾರ್ಮುಲಾ ಹೇಳ್ಕೊಡ್ತೀನಿ. ಇದು ಎಲ್ಲದಕ್ಕಿಂತ ತುಂಬಾ ಸಿಂಪಲ್. ಏನದು ಅಂತ ಹೇಳಿದ್ರೆ ನೋಡಿ, ಬ್ರೇಕ್ ಈವನ್ ಪಾಯಿಂಟ್ ಇನ್ ವ್ಯಾಲ್ಯೂ ಇಸ್ ಈಕ್ವಲ್ಸ್ ಟು ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಇಂಟು ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್. ಈಸಿ ಅಲ್ವಾ ನೋಡಿ, ಇದಕ್ಕಿಂತಲೂ ಇದು ತುಂಬಾ ಈಸಿ. ಬ್ರೇಕ್ ಈವನ್ ಪಾಯಿಂಟ್ ಇನ್ ಯೂನಿಟ್ಸ್ ಗೊತ್ತು, ಎಷ್ಟು 60,000 ಯೂನಿಟ್ಸ್ ಅಂತ ಗೊತ್ತು. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಎಷ್ಟಿದೆಯಪ್ಪ ಅಂದ್ರೆ 21 ಇದೆ. ಸೊ 21 ಇಂಟು 6 ಅಂತ ಹೇಳಿದ್ರೆ 126 ಆಗುತ್ತೆ. ಅಲ್ಲಿಗೆ 400 ಹಾಗೆ ಇಟ್ರೆ 1,60,000 ರುಪೀಸ್. ನೀವು ಏನಾದ್ರೂ ಮಾಡಿ, ಈ ತರನಾದ್ರೂ ಫಾರ್ಮುಲಾ ಯೂಸ್ ಮಾಡಿ ಮಾಡಿ, ಟೋಟಲ್ ಆಗಿ ನಿಮಗ್ ಬರ್ತಕ್ಕಂತ ಆನ್ಸರ್ ಸೇಮ್ ಇರುತ್ತೆ. ಓಕೆನಾ? ಇದು 2 ಮಾರ್ಕ್ಸ್ಗೆಲ್ಲ 6 ಮಾರ್ಕ್ಸ್ಗೆ ಅಂತ ಅನ್ಕೊಂಡು ದಯವಿಟ್ಟು ಕಲ್ತ್ಕೊಳ್ಳಿ. ಇದು 2009 ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್. 2009 ಅಲ್ಲಿ ಕೇಳಿರ್ತಕ್ಕಂತ ಕ್ವಶನ್. ಓಕೆನಾ? ಥ್ಯಾಂಕ್ ಯು. ಇದನ್ನ ಕ್ಲೀನ್ ಆಗಿ ಬರ್ಕೊಳ್ಳಿ, ಸೋ ದಟ್ ನಿಮ್ಗೆ ನೋಟ್ಸ್ ಮೈಂಟೈನ್ ಮಾಡ್ಕೊಳ್ಳಿ. ನಾನು ಹೇಳಿದ್ದೆಲ್ಲ ಕೇಳಿಸ್ಕೊಂಡು ಕ್ಲೀನ್ ಆಗಿ ಮೈಂಟೈನ್ ಮಾಡಿದ್ರೆ ನೋಡಿ, ಅಪ್ಲೈ ಮಾಡಬೇಕು ಯಾವ ರೀತಿ ಅಪ್ಲೈ ಮಾಡಬೇಕು ಅಂತ ಗೊತ್ತಾದ್ರೆ ಸಾಕು, ನಿಮ್ಗೆ ಒಂದು 20 ಮಾರ್ಕ್ಸ್ ಬರುತ್ತೆ ಈ ಚಾಪ್ಟರ್. ಸ್ಟೂಡೆಂಟ್ಸ್, 2010 ಅಲ್ಲಿ ಒಂದು ಕ್ವಶನ್ ಇದೆ ನನ್ನ ಹತ್ರ, ಇದನ್ನ ಯಾವ ರೀತಿ ಸಾಲ್ವ್ ಮಾಡೋದು ಅಂತ ನೋಡೋಣ. ಇದು 6 ಮಾರ್ಕ್ಸ್ ಕ್ವಶನ್, ತುಂಬಾ 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 ಎರಡೇ ಲೈನ್ ಕ್ವಶನ್ ಇರೋದು, ಬಟ್ ಒಳ್ಳೆ ಆನ್ಸರ್ ಬರುತ್ತೆ ಮತ್ತೆ ತುಂಬಾ ಇಂಟ್ರೆಸ್ಟಿಂಗ್ ಆಗೂ ಇದೆ. ಎ ಕಂಪನಿ ಎಸ್ಟಿಮೇಟ್ಸ್ ದಟ್ ನೆಕ್ಸ್ಟ್ ಇಯರ್ ಇಟ್ ವಿಲ್ ಅರ್ನ್ ಎ ಪ್ರಾಫಿಟ್ ಆಫ್ ₹50,000. ದಿ ಬಜೆಟೆಡ್ ಫಿಕ್ಸ್ಡ್ ಕಾಸ್ಟ್ ಅಂಡ್ ಸೇಲ್ಸ್ ಆರ್ ₹2,50,000 ಅಂಡ್ ₹9,93,000 ರೆಸ್ಪೆಕ್ಟಿವ್ಲಿ. ಫೈಂಡ್ ಔಟ್ ಬ್ರೇಕ್ ಇವನ್ ಪಾಯಿಂಟ್. ನೋಡಿ, ನಮ್ಗೆ ಏನ್ ಕೊಟ್ಟಿದ್ದಾನೆ ಅಂತ ಹೇಳಿದ್ರೆ, ಅವನು ಎಸ್ಟಿಮೇಟೆಡ್ ಪ್ರಾಫಿಟ್, ಓಕೆನಾ, ಪ್ರಾಫಿಟ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ ₹50,000 ಕೊಟ್ಟಿದ್ದಾನೆ. ಓಕೆನಾ? ಹಾಗೆ ಫಿಕ್ಸ್ಡ್ ಕಾಸ್ಟ್ ಎಷ್ಟು ಕೊಟ್ಟಿದ್ದಾನೆ ಅಂದ್ರೆ ₹2,50,000 ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದ್ದಾರೆ. ಹಾಗೆ ಸೇಲ್ಸ್ ಎಷ್ಟು ಕೊಟ್ಟಿದಾರಪ್ಪ ಅಂದ್ರೆ ₹9,93,000 ಕೊಟ್ಟಿದ್ದಾರೆ. ಕೊಟ್ಟಿರೋ ಇನ್ಫಾರ್ಮೇಶನ್ ಅಲ್ಲಿ ನಾವೇನ್ ಕ್ಯಾಲ್ಕುಲೇಟ್ ಮಾಡ್ಬೇಕಂತೆ, ಬ್ರೇಕ್ ಇವನ್ ಪಾಯಿಂಟ್ ಮಾಡ್ಬೇಕಂತೆ. ಹೆಂಗ್ ಮಾಡಕ್ಕಾಗುತ್ತೆ ನೀನೆ ಹೇಳಮ್ಮ, ಹೆಂಗ್ ಮಾಡಕ್ಕಾಗುತ್ತೆ? ಖಂಡಿತ ಕಷ್ಟ ಆಗುತ್ತೆ, ಕರೆಕ್ಟಾ? ಯಾಕೆಂದ್ರೆ ನಾವು ಬ್ರೇಕ್ ಇವನ್ ಪಾಯಿಂಟ್ ಮಾಡ್ಬೇಕಾದ್ರೆ ಎಲ್ಲೂ ನಮ್ಗೆ ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ ಕೊಟ್ಟಿಲ್ಲ, ವೇರಿಯಬಲ್ ಕಾಸ್ಟ್ ಅಸಲೇ ಕೊಟ್ಟಿಲ್ಲ, ಎಲ್ಲ ರುಪೀಸ್ ಅಲ್ಲೇ ಕೊಟ್ಟವನು, ಯೂನಿಟ್ಸ್ ಅಲ್ಲಿ ಕೊಟ್ಟಿಲ್ಲ. ಮತ್ತೆ ನಾನು ಹೇಳಿದ್ದೀನಿ ನಿಮ್ಗೆ, ಬ್ರೇಕ್ ಇವನ್ ಪಾಯಿಂಟ್ ಕ್ಯಾಲ್ಕುಲೇಟ್ ಮಾಡ್ಬೇಕಾದ್ರೆ ನಮ್ಗೆ ಸೇಲ್ಸ್ ವೇರಿಯಬಲ್ ಕಾಸ್ಟ್ ಕೊಟ್ಟಿದಾರ ನೋಡ್ಬೇಕು. ಸೇಲ್ಸ್ ಕೊಟ್ಟಿದ್ದಾರೆ, ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ. ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ಅಂದಿದ ತಕ್ಷಣ ನೆಕ್ಸ್ಟ್ ಇಮಿಡಿಯೇಟ್ ಆಗಿ ನಮ್ಮ ಮೈಂಡ್ ಅಲ್ಲಿ ಏನ್ ಹೋಗ್ಬೇಕು ಗೊತ್ತಾ, ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿದಾನ, ಪ್ರಾಫಿಟ್ ಕೊಟ್ಟಿದಾನ? ಕೊಟ್ಟಿದಾನ? ಎಸ್ ಕೊಟ್ಟಿದಾನೆ ಸರ್. ಹಾಗಾದ್ರೆ ಫಸ್ಟ್ ನಾವೇನ್ ಮಾಡ್ತೀವಿ ಅಂದ್ರೆ, ಬ್ರೇಕ್ ಈವನ್ ಪಾಯಿಂಟ್ ಗೆ ಒಂದು ಫಾರ್ಮುಲಾ ಹಾಕೋಣ. ಇದನ್ನ ನಾವು ಯಾವಾಗ್ಲೂ ಯೂನಿಟ್ಸ್ ಅಲ್ಲಂತೂ ಖಂಡಿತ ಮಾಡಕ್ ಆಗೋಲ್ಲ, ಇಂಪಾಸಿಬಲ್. ಬ್ರೇಕ್ ಇವನ್ ಪಾಯಿಂಟ್ ಇನ್ ಯೂನಿಟ್ಸ್ ಅಲ್ಲಿ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಹಾಗಾದ್ರೆ ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂನಲ್ಲೇ ಮಾಡಕ್ ಆಗುತ್ತೆ. ಹೆಂಗ್ ಮಾಡಕ್ ಆಗುತ್ತೆ? ಫಾರ್ಮುಲಾ ಏನು? ಫಿಕ್ಸ್ಡ್ ಕಾಸ್ಟ್ ಡಿವೈಡೆಡ್ ಬೈ ಪಿವಿ ರೇಷಿಯೋ, ಕರೆಕ್ಟಾ? ಈಗ ನಮಗೆ ಪಿವಿ ರೇಷಿಯೋ ಹೆಂಗೆ ಮಾಡೋದು ನೋಡಿ, ಪಿವಿ ರೇಷಿಯೋ ಇಸ್ ಈಕ್ವಲ್ಸ್ ಟು ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100. ಯಾಕೆಂದ್ರೆ ವೇರಿಯಬಲ್ ಕಾಸ್ಟ್ ಕೊಟ್ಟಿಲ್ಲ ಅಂತ ಹೇಳಿದಾಗ ನಾವು ಯಾವ ಫಾರ್ಮುಲಾ ಯೂಸ್ ಮಾಡ್ತೀವಿ? ಪಿವಿ ರೇಷಿಯೋಗೆ ಫಿಕ್ಸ್ಡ್ ಕಾಸ್ಟ್ ಪ್ಲಸ್ ಪ್ರಾಫಿಟ್ ಡಿವೈಡೆಡ್ ಬೈ ಸೇಲ್ಸ್ ಇಂಟು 100, ಕರೆಕ್ಟಾ? ಈಗ ನಮಗೆ ಫಿಕ್ಸ್ಡ್ ಕಾಸ್ಟ್ ಕೊಟ್ಟಿರೋದು 50,000, ಪ್ರಾಫಿಟ್ ಸಾರಿ ಫಿಕ್ಸ್ಡ್ ಕಾಸ್ಟ್ 2,50,000, ಪ್ರಾಫಿಟ್ 50,000, ಸೇಲ್ಸ್ 9,93,000
into 100. Correct? Ega, neevu yochane maadi 3 lakhs divided by 993,000 into 100. Ega, 3 sonne cancel aagutte. Ega, yeng maadodu sir idu andre 300 divided by 993 into 100. 30.21%. 30.21%. ನೋಡಿ ನೀವು 30.21% ಬದಲಾಗಿ ನಾವು ಇನ್ನೂ ಒಂಥರ ಇಡಬಹುದು. ಇದನ್ನ ಏನದು ಅಂದ್ರೆ 0.3021 ಅಂತ ಹೇಳ್ಬೋದು. 0.3021 ನೋಡಿ 0.3021 ಇಂಟು 100 ಮಾಡಿದ್ರೆ 30.21 ಬರುತ್ತೆ. ಓಕೆನಾ? ಅಲ್ಲಿಗೆ ನಮ್ಗೆ ಏನ್ ಬಂತು ಅಂದ್ರೆ ಪಿವಿ ರೇಷಿಯೋ ಬಂತು. ಪಿವಿ ರೇಷಿಯೋ ಬಂದಿದ ತಕ್ಷಣ ನಮ್ಗೆ ಬ್ರೇಕ್ ಈವನ್ ಇನ್ ವ್ಯಾಲ್ಯೂ ಬರುತ್ತೆ. ಓಕೆ, ಆಗ ನಮ್ಗೆ ಫಿಕ್ಸ್ಡ್ ಕಾಸ್ಟ್ ಎಷ್ಟಿದೆ? 2,50,000 ರುಪೀಸ್ ಇದೆ. ಡಿವೈಡೆಡ್ ಬೈ 0.3021. ಓಕೆನಾ? ಇಲ್ಲಿ ಇಂಟು ಹಾಕಕ್ ಹೋಗ್ಬಿಡಿ 100 ಇಲ್ಲಿ. ಯಾಕೆ ಅಂತ ಹೇಳಿದ್ರೆ ನೀವು 30.21 ಹಾಕೊಂಡ್ರೆ ಮಾತ್ರ ಇಲ್ಲಿ ಇಂಟು 100 ಹಾಕ್ಬೇಕು, ಇಲ್ಲ ಅಂದ್ರೆ 0.3021 ಹಾಕೊಳ್ಳಿ. ನೀ ಇಲ್ಲ ಸರ್ ನಾನು 30.21 ಹಾಕೋತೀನಿ ಅಂದ್ರೆ ಇಲ್ಲಿ 30.21 ಹಾಕೊಂಡು ಇಂಟು 100 ಮಾಡಿ. ಓಕೆನಾ? ಈಗ ಎಷ್ಟು ಬರುತ್ತೆ ನೋಡೋಣ. 2,50,000 ಡಿವೈಡೆಡ್ ಬೈ 0.3021 ಮಾಡಿದ್ರೆ ಎಷ್ಟು ಬರುತ್ತೆ ಅಂದ್ರೆ 8,27,541 ರುಪೀಸ್ ಬರುತ್ತೆ. ಸೊ ದಿಸ್ ಈಸ್ ಬ್ರೇಕ್ ಇವನ್ ಪಾಯಿಂಟ್ ಇನ್ ವ್ಯಾಲ್ಯೂ. ಅಂದ್ರೆ ಅರ್ಥ ಏನಪ್ಪ ಅಂದ್ರೆ 8,27,541 ರುಪೀಸ್ ಅಷ್ಟು ಮಾರಿದ್ರೆ ಓಕೆನಾ, ನಿಮಗೆ 1 ರೂಪಾಯಿ ಪ್ರಾಫಿಟ್ ಬರಲ್ಲ, 1 ರೂಪಾಯಿ ಲಾಸು ಆಗಲ್ಲ. ಓಕೆನಾ? ಇದು 2010 ಕ್ವಶನ್ ಪೇಪರ್ ಅಲ್ಲಿ ಕೇಳಿರ್ತಕ್ಕಂತ 6 ಮಾರ್ಕ್ಸ್ ಕ್ವಶನ್. ಕ್ಲೀನ್ ಆಗಿ ಕಲ್ತ್ಕೊಳ್ಳಿ. ಓಕೆನಾ? ಥ್ಯಾಂಕ್ ಯು.